ಚಿತ್ರರಂಗಕ್ಕೆ ಬರುವ ಮೊದಲು ಕಾರುಣ್ಯರಾಮ್ ಅವರು ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು, ಜೀವನೋಪಾಯಕ್ಕೆ ಏನಾದ್ರು ಕೆಲಸ ಏನಾದ್ರು ಮಾಡ್ತಾ ಇದ್ರು? ಖಂಡಿತ ಅಲ್ಲ, ಬಿಕಾಸ್ ವೆನ್ ಐ ಸ್ಟಾರ್ಟೆಡ್ ಮೈ ಕರಿಯರ್ ಐ ವಾಸ್ ಆಲ್ಮೋಸ್ಟ್ 16 ಏಜ್. ನಾನು ಟೀನೇಜ್ ಇಂದಾನೇ ಶುರು ಮಾಡಿಬಿಟ್ಟೆ. ಸೊ ನಿಮಗೆ ಗೊತ್ತಿರೋ ಹಾಗೆ 10th ಮುಗ್ತಿದ್ದಂಗೆ ಯಾವ ಕೆಲಸ ಯಾರು ಹೋಗೋಕ್ಕಾಗತ್ತೆ. ಸೊ 10th ಮುಗ್ದು ನಾನು ಫಸ್ಟ್ ಪಿ ಯು ಜಾಯ್ನ್ ಆಗ್ತಿದ್ದಂಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ. ಯಾವುದೇ ನನ್ನ ಕನಸಿನಲ್ಲೂ ಕೂಡ ನಾನು ಅನ್ಕೊಂಡಿರಲಿಲ್ಲ ನಾನು ಒಬ್ಬಳು ನಟಿ ಆಗ್ತೀನಿ ಅಂತ. ನನ್ನ ಸ್ಕೂಲ್ ಟೈಮಲ್ಲಿ ಯಾರೇ ನನ್ನನ್ನು ಕೇಳಿದ್ರು, ನನ್ನ ಟೀಚರ್ಸ್ಗಳು ಸ್ಕೂಲಲ್ಲಿ ಕೇಳ್ತಾರಲ್ಲ, ಓಕೆ ನೀನೇನಾಗಬೇಕು ಲೈಫಲ್ಲಿ, ಡಾಕ್ಟರು, ಇಂಜಿನಿಯರು, ಆ ಥರ ಎಲ್ಲ ಹೇಳ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಾನು ನಮ್ಮ ಅಪ್ಪನ ಆಫೀಸಲ್ಲಿ MD ಆಗಬೇಕು ಅಂತ, ಬಿಕಾಸ್ ಮೈ ಡ್ಯಾಡ್ ವರ್ಕ್ ಇನ್ ಗೌರ್ಮೆಂಟ್ ಆಫೀಸ್, ಅಲ್ಲಿ ಅವರು MD ಆಗಬೇಕು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೇಕು ನಾನು ಅಂತ ಅದನ್ನೇ ಹೇಳ್ತಾ ಇದ್ದೆ ಹೊರತು ನಾನು ಅದ್ರ ಹೊರತು ಬೇರೆ ಏನೂ ಹೇಳ್ತಾ ಇರಲಿಲ್ಲ. ಸೊ ಅದನ್ನ ಬಿಟ್ಟು ಸಿನಿಮಾ ರಂಗಕ್ಕೆ ನನ್ನ ಕರ್ಕೊಂಡು ಬರ್ತು. ಅನ್ಎಕ್ಸ್ಪೆಕ್ಟೆಡು, ಬಟ್ ದೇವರು ನನಗೆ ಒಂದು ಆಶೀರ್ವಾದ ಮಾಡಿ ಈ ಥರ ಒಂದು ಒಂದು ಹುದ್ದೆಗೆ ಕರ್ಕೊಂಬಂದಾಗ ನಾನು ಅದನ್ನೇ ಸೀರಿಯಸ್ಸಾಗಿ ತೊಗೊಂಡೆ. ಯಾಕಂದರೆ ನಮ್ಗೆ ಯಾವುದೇ ಕೆಲಸ ಯಾವುದೇ ನಮ್ಮ ಲೈಫಲ್ಲಿ ಸಿಕ್ಕಿದ್ರು ಅದನ್ನು ನಾವು ತುಂಬ ಸೀರಿಯಸ್ಸಾಗಿ ತೊಗೊಂಡು ಅದಕ್ಕೆ ನಮ್ಮ 100% ಕೊಟ್ಟು ಕೆಲಸ ಮಾಡಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ. ಪ್ರಾಬಬ್ಲಿ ಆ ದಿನಗಳಲ್ಲಿ ಸಿಗದೇ ಇರ್ಬೋದು, ನಿಂದನೆಗಳು ಎಲ್ಲ ಜೀವನದಲ್ಲಿ ಎಲ್ಲ ಹಂತಗಳಲ್ಲೂ ಆಗುತ್ತೆ, ಅದು ನನಗೂ ಆಗಿದೆ. ಮುಂದಿನ ದಿನಗಳಲ್ಲಿ ಸಕ್ಸಸ್ ಸಿಗತ್ತೆ ಅಂತಾರಲ್ಲ, ಹಂಗೆ ಟ್ರೈ 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 ಅಂಡ್ ಅಗೇನ್ ಅದೇ ಮಾಡ್ಕೊಂಡು ಬಂದಿದ್ವಿ. ಈಗ ನಿಮ್ ಮುಂದೆ ಇದ್ದೀನಿ. ನಾನು ಫಸ್ಟ್ ಪಿ ಯು ಕಾಲೇಜ್ ಓದ್ತಿದ್ದಾಗ ಫಾರ್ ದ ಫಸ್ಟ್ ಟೈಮ್ ಹುಡುಗಿರೆಲ್ಲ ಸೇರಿ ಬಂಕ್ ಮಾಸ್ ಬಂಕ್ ಮಾಡಿಸ್ಕೊಂಡು ಒಂದು ಕಾಫಿ ಶಾಪಲ್ಲಿ ಹೋಗಿ ಕೂತಿದ್ವಿ. ಅಲ್ಲಿ ಒಂದು ಡೈರೆಕ್ಟರ್ಸ್ ಎಲ್ಲ ಅವಾಗೆಲ್ಲ ಮುಂಚೆ ನಾನು ಹೇಳ್ತಾ ಇರೋದು 10 ಇಯರ್ಸ್ ಒಂದು ದಶಕಗಳ ಹಿಂದೆ ಸ್ಟೋರಿ ಇದು. ಅಲ್ಲೇ ಹೀರೋ ಹೀರೋಯಿನ್ಸ್ ಎಲ್ಲ ಮೀಟ್ ಮಾಡ್ತಾರೆ ಕಾಫಿ ಶಾಪ್ಗಳಲ್ಲೇ ಮ್ಯಾಕ್ಸಿಮಮ್ ಅನಿಸುತ್ತೆ. ಅಲ್ಲೇ ನೋಡಿ ನನಗೆ ನನ್ನ ಆ್ಯಕ್ಟಿವಿಟೀಸ್ ನಾನು ಮಾತಾಡ್ತಿದ್ದನ್ನೆಲ್ಲ ನೋಡಿ ಒಬ್ಬರು ಡೈರೆಕ್ಟರು ಬಂದು ಈ ಥರ ಅಪರ್ಚುನಿಟಿ ಇದೆ ಹಿಂಗೆ ಮಾಡ್ತೀರಾ ಅಂತ ಕೇಳಿದಾಗ ನಾನು ಅಯ್ಯೋಯ್ಯೋ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ಕೇಳಬೇಕು ಹಾಗೆ ಹೇಗೆ ಅಂತ ಹೇಳಿದ್ದು ಉಂಟು. ಸೊ ಈ ಥರ ಅನ್ಎಕ್ಸ್ಪೆಕ್ಟೆಡ್, ಬಟ್ ಅವ್ರು ವೆಯ್ಟ್ ಮಾಡಿದ್ರು ನನಗೋಸ್ಕರ ಒಂದು 6 ಮಂತ್ಸ್ ಒಂದು ಸೆಮಿಸ್ಟರ್ ಆಗೋವರೆಗೂ ಎಲ್ಲ ಆಗಿ ವೆಯ್ಟ್ ಮಾಡಿ. ಸೊ ಅವಾಗ ನಾನು ಸೀರಿಯಸ್ಸಾಗಿ ಏನೂ ತೊಗೊಂಡಿಲ್ಲ, ಲೈಕ್ ಒಂದು ಫನ್ನಾಗೆ ತೊಗೊಳ್ತಾ ಇದೆ. ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ನನ್ನ ಫ್ರೆಂಡ್ ಅಂದ್ಕೊಳ್ತಿದ್ದೆ, ಏನು ಭಯ ಅದೆಲ್ಲ ಇರ್ತಿರ್ಲಿಲ್ಲ. ಒಂದು 7-8 ಟೇಕ್ ಎಲ್ಲ ಆಗಿಬಿಟ್ಟಿತ್ತು, ನಾನು ಬೈಸ್ಕೊಂಡ್ಬಿಟ್ಟಿದ್ದೆ, ಅದು ಕೂಡ ಹತ್ತು ಬಿಟ್ಟಿದ್ದೆ ನಾನು. ಸೊ ಆಮೇಲೆ ನಾನು ಸೀರಿಯಸ್ಸಾಗಿ ತೊಗೊಳ್ತಾ ಹೋದೆ. ಒಂದು ಪ್ರಾಬಬ್ಲಿ ಒಂದು 2-3 ಇಯರ್ಸ್ ನಂಗೆ ಹೆಂಗೆ ಆಯಿತು ಅಂದರೆ ಐ ಯೂಸ್ ಟು ವರ್ಕ್ 2 movies ಇನ್ ಅ ಡೇ. ನಂಗೆ ಗೊತ್ತಿಲ್ಲ ಚಾಯ್ಸಸ್, ಈ ಸಿನಿಮಾ ಪಿಕ್ ಮಾಡೋ ಹಿಂಗೆ ಮಾಡೋ, ಫುಲ್ಲು ಆನ್ ಗೋ ಥರ ನಾನು ಮಾಡ್ತಾನೆ ಇದ್ದೆ. ಆಮೇಲೆ ನನಗೆ ಅಷ್ಟು ಸಕ್ಸಸ್ಗಳು ಸಿಗಲಿಲ್ಲ, ಅಷ್ಟು ಒಂದು ದೊಡ್ಡ ದೊಡ್ಡ ಸ್ಟಾರ್ಗಳ ನಟರುಗಳ ಜೊತೆ ಅವಕಾಶಗಳು ಅಷ್ಟು ಬರಲಿಲ್ಲ. ಸಿನಿಮಾ ಮಾತ್ರ ಮಾಡ್ತಾಯಿದ್ದೆ, ಐ ವಾಸ್ ಎಂಜಾಯಿಂಗ್ ಮೈ ಕರಿಯರ್. ಅದ ನಂತರ ಮತ್ತೆ ಎಜುಕೇಷನ್ಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ದೆನ್ ಐ ಟುಕ್ ಅ ಬ್ರೇಕ್ ಡ್ಯೂ ಟು ಎಜುಕೇಷನ್. ನನಗೆ ನನ್ನ ಫ್ಯಾಮಿಲಿಲಿ ಸ್ವಲ್ಪ ಪರ್ಸ್ನಲ್ ಮನೆ, ನನ್ನ ಬ್ರದರ್ ಡೆತ್ ಆಯಿತು ಆ್ಯಂಡ್ ಅಜ್ಜಿ ಡೆತ್ಸ್, ಅದೆಲ್ಲ ನಂಗೆ ಸ್ವಲ್ಪ ಮೈಂಡಿಗೆ ತುಂಬ ಡಿಸ್ಟರ್ಬ್ಡ್ ಆದ್ರಿಂದ ಒಂದು 2-3 ಇಯರ್ಸ್ ಐ ಟುಕ್ ಅ ಗ್ಯಾಪ್ ತೊಗೊಂಡು ತದನಂತರ ದಿನಗಳಲ್ಲಿ ಒಂದು ಫೋಟೋಶೂಟ್ ಮಾಡಿ ನಾನು ಬರ್ತೀನಿ ಅಂತಲೂ ಅಂದ್ಕೊಂಡಿಲ್ಲ ಮತ್ತೆ ಅಗೇನ್ ಇಂಡಸ್ಟ್ರಿಗೆ. ಫೋಟೋಶೂಟ್ ಎಲ್ಲ ಮಾಡಿಸಿ ಅವಾಗ ಫೇಸ್ಬುಕ್ ಫಾರ್ ದ ಫಸ್ಟ್ ಟೈಮ್ ಅಕೌಂಟ್ ಎಲ್ಲ ಓಪನ್ ಮಾಡಿ ಇದೆಲ್ಲ 2015 ಸ್ಟೋರಿ ಹಾಕಿದ್ದಾಗ ಹಿಂಗೆ ಅವಾಗ ಹರ್ಷ ಮಾಸ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರೋ ನೋಡಿ ಹಿಂಗೆ ಹರ್ಷ ಮಾಸ್ಟರ್ಗೆ ರೆಫರ್ ಮಾಡಿ ಕರೆಸಿದ್ರು. ಅವಾಗ ಇನ್ನೂ ನಂಗೆ ಇನ್ನೂ ಕಾನ್ಫಿಡೆನ್ಸ್ ಇರಲ್ಲ ಮಾಡ್ತೀನೋ ಇಲ್ಲ ಹೋಗೋಣ ಅಂತ ಹೋದೆ. ನೋಡಿದ್ರೆ ನಂಗೆ ಅವಕಾಶ ಸಿಕ್ತು ವಜ್ರಕಾಯದಲ್ಲಿ. ಸೊ ಅಗೇನ್ ಮೈ ನ್ಯೂ ಜರ್ನಿ ಹ್ಯಾಸ್ ಸ್ಟಾರ್ಟೆಡ್ ವಜ್ರಕಾಯಿಂದ ಶುರು ಆಗಿದ್ದು 2015. ಮತ್ತೆ ಅದು ಕಂಟಿನ್ಯೂಸ್ ಆಗಿ ಒಂದು ಒಳ್ಳೆ ಗ್ರಾಫ್ ನನಗೆ ಸ್ಟಾರ್ಟ್ ಆಯಿತು. ವಜ್ರಕಾಯ, ಕಿರ್ಗೂರು, ಎರಡು ಕನಸು ಮನೆ ಮಾರಾಟಕ್ಕಿದೆ, ಪೆಟ್ರೋಮ್ಯಾಕ್ಸ್, ಬಿಗ್ ಬಾಸ್, ಒಂದು ಒಳ್ಳೆ ಗ್ರಾಫ್ ನಂಗೆ ಶುರು ಆಯಿತು. ಮತ್ತು ಒಂದು ಒಳ್ಳೆ ಹಂತದಲ್ಲೇ ನಾನು ಬೆಳೀತಾ ಹೋದೆ. ಸೊ ಒಂದು ಮೈಂಡ್ ಮೆಚುರಿಟಿ, ಮೈಂಡ್ ಡಿಸಿಷನ್ಸ್ಗಳು, ಮತ್ತು ಜೀವನದಲ್ಲಿ ಕಲಿಸಿದಂಥ ಪಾಠಗಳು, ಕರಿಯರ್, ಪರ್ಸ್ನಲ್ ಲೈಫ್ ಎಲ್ಲನೂ ಒಂಥರ ನನಗೆ ಮೋಲ್ಡ್ ಮಾಡ್ತಾ ಈ ಮಟ್ಟಕ್ಕೆ ಕರ್ಕೊಂಡು ಬಂದಿದ್ದೆ.